ಅಂತ ಹಂಬಲ್ ಪರ್ಸನ್ ಇಂಡಸ್ಟ್ರಿಯಲ್ಲೇ ನೋಡಿಲ್ಲ ನಂಗೆ ಭಾಳ ಜನ ಇದಾರೆ ರೀ ಎಂತ ಹಂಸಲೇಕಾ ಸರ್ ಆಯ್ತು ರಾಜೇಶ್ ಕೃಷ್ಣ ಆಯ್ತು ಕಿರಿಕಿರ್ತಾರೆ ಎಷ್ಟಿಷ್ಟು ದೊಡ್ಡ ದೊಡ್ಡ ವಿ ಐ ಪಿಗಳು ಸೆಲೆಬ್ರಿಟಿಗಳು ನನಗೆ ಪರಿಚಯ ಪರಿಚಯದಾರ ಆದ್ರೆ ಸಂಚಾರ ವಿಜಯ್ ಅವರಂತ ಹಂಬಲ್ ಪರ್ಸನ್ ಸೀನ್ ನನಗೆ ನೀನು ವಾಪಸ್ ಇಂಡಿಯಾಗೆ ಬರ್ರಿ ಏನಾದರೂ ಸಾಧನೆ ಮಾಡಬೇಕಂತೀರಿ ಅಲ್ಲಿ ಕೂತ್ಕೊಂಡ್ರೆ ಈ ವಸ್ತು ಕೂತ್ಕೊಂಡು ನಿಮ್ಗೆ ಯಾರು ಹೆಲ್ಪ್ ಮಾಡ್ತಾರೋ ನೀವು ದೊಡ್ಡ ಆಂಕರ್ ಆಗಬೇಕಲ್ಲ ದೊಡ್ಡ ವೇದಿಕೆ ಕಾಣಬೇಕಲ್ಲ ಬರ್ರಿ ಸಪೋರ್ಟ್ ಮಾಡೋಣ ನಾವು ನಿಮ್ಗೆ ಗುರ್ತು ಚಾನ್ಸ್ ಕೊಡ್ತೀವಿ ಸ್ಟೇಜ್ ಅವಕಾಶ ಮಾಡಿಕೊಡ್ತೀವಿ ಬರ್ರಿ ನಮ್ಮ ಇಂಪ್ಲೂಯನ್ಸಿಂದ ಎಷ್ಟು ಸಲ ಹೇಳೋರು ಆ ಹೋಪ್ಸ್ ಮೇಲೆ ಬಂದೆ ಈ ಕಮಿಂಗ್ ಸ್ಯಾಟರ್ಡೆ ಸಂಡೇ ಅವ್ರಿಗೆ ಮೀಟ್ ಆಗೋದೈತ್ರಿ ನಾನು ಬೆಂಗ್ಳೂರಿಗೆ ಐತಿ ಹದಿನಾ ರವಿವಾರ ಶನಿವಾರ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ರೀ ಮತ್ತು ಇವಾಗ ಅವರೇ ಇಲ್ಲ ಈಗ ಆಮೇಲೆ ಅವ್ರಿಗೊಂದು ನಾನು ಮಾತು ಕೊಟ್ಟಿದ್ದೆ ಸರ್ಪ್ರೈಸ್ ಏನಾದರೂ ಒಂದು ತರ್ತೀನಿ ನಿಮ್ಗೆ ಅಂತ ಹೇಳಿದ್ದೆ ಸೊ ನಾನು ಅವ್ರಿಗೆ ಇದೊಂದು ಸ್ಮಾರ್ಟ್ ವಾಚ್ ಮತ್ತು ರೇ ಬ್ಯಾಂಡ್ ತೊಗೊಂಡು ಬಂದೀನಿ ನಾನು ಇದು ನಾನು ಒಂದು ಪ್ರಾಮಿಸ್ ಮಾಡ್ಬೇಕು ನಂಗೆ ಮಿಡಿಯಾದವ್ರೆ ಇದನ್ನ ಎಟ್ಲೀಸ್ಟ್ ಅವ್ರ ಅವ್ರ ಬ್ರದರ್ಸ್ಗಳಿಗಾದ್ರೂ ಅದನ್ನು ಮುಟ್ಸೋ ವ್ಯವಸ್ಥೆ ನನಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ರೀ ಇಷ್ಟೇ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ಅವ್ರು ಕಾರ್ ತಗೋಬೇಕಂತ ಎಷ್ಟು ಇಷ್ಟಪಟ್ಟರೆ ಅದಕ್ಕೂ ನಾವು ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅವ್ರು ಯು ಎಸ್ ಸಿಗೊಳಗೆ ಪ್ಲ್ಯಾನ್ ಮಾಡೋರು ಇದ್ರೆ ಅದಕ್ಕೂ ನಮಗೆ ಅವ್ರನ್ನ ಮಾಡೋಕ್ಕಾದ ಅವಕಾಶ ಸಿಗಲಿಲ್ಲ ಲೀಸ್ಟ್ ಆ ತಂದಿರುವಂಥ ಗಿಫ್ಟ್ಸ್ ಆದರೂ ಅವ್ರಿಗೆ ಮುಟ್ಸುವಂಥದ್ದು ವ್ಯವಸ್ಥೆ ಮಾಡಬೇಕು ನಾನು ಅಷ್ಟೇ ನನಗೆ ಹೇಳೋಕ್ಕೆ ವರ್ಡ್ಸಿಲ್ಲ ಅವ್ರ ಬಗ್ಗೆ ಆನೆಸ್ಟ್ಲಿ ಐ ಆಮ್ ಜಸ್ಟ್ ಕಾನ್ ಹಾಂ ನಾನು ಅವ್ರಿಗೆ ಏಪ್ರಿಲಲ್ಲಿ ಹೇಳಿದ್ದೆ ರೀ ಮಾರ್ಚ್ ಲಾಸ್ಟ್ ವೀಕ್ ಮಾರ್ಚ್ ಲಾಸ್ಟ್ ವೀಕ್ ಏಪ್ರಿಲ್ ಸೆಕೆಂಡ್ ವೀಕ್ ಫಸ್ಟ್ ವೀಕ್ ಒಳಗೆ ಹಿಂಗೇನು ಏನು ಹೇಳಿ ಏಪ್ರಿಲ್ ಟ್ವೆಂಟಿ ಸೆಕೆಂಡ್ಗೆ ಇಂಡ್ಯಾಗೆ ಬಂದೇನಿ ರೀ ಏಪ್ರಿಲ್ ಟ್ವೆಂಟಿ ಸೆಕೆಂಡ್ ನಾನು ಬಂದೀನಿ ಐ ಥಿಂಕ್ ನಮ್ದು ಮಾರ್ಚ್ ಎಂಡಿಗೆ ಇಲ್ಲಾಂದ್ರೆ ಏಪ್ರಿಲ್ ಫಸ್ಟ್ ವೀಕ್ ಒಳಗೆ ಏನೋ ಕಾನ್ವರ್ಸೇಷನ್ ಆಗೈತೆ ರೀ ಅದ ಹಿಂಗೆ ಗಿಫ್ಟ್ ಅವ್ರು ಸರ್ಪ್ರೈಸೇ ಕೊಡದಿತ್ತು ರೀ ನಂಗೆ ಅವ್ರಿಗೆ ನಾನು ಅವರ ಆಲ್ರೆಡಿ ಜನ ಜನವರಿ ಒಳಗೊಂದು ಸ್ಮಾರ್ಟ್ ವಾಚ್ ತೊಗೊಂಡಾರೀ ಅವರು ಅದನ್ನ ಫೋಟೋ ಕೂಡ ಕಳ್ಸ ನಂಗೆ ನಾ ಸ್ಮಾರ್ಟ್ ವಾಚ್ ಬ್ಲ್ಯಾಕ್ ಬೆಲ್ಟ್ ಅದು ನನ್ನ ನಂಗೆ ತಲಾಗಿತ್ತು ಬ್ಲ್ಯಾಕ್ ಬ್ಯಾ ಬ್ಲ್ಯಾಕ್ ಬೆಲ್ಟದ್ದು ತಗೊಂಡಾರ ನಾನು ಅದೇ ಥರ ಅಂತೇಳಿ ಈಗ ಮೊನ್ನೆ ನಾನು ಆ್ಯಪಲ್ ತೊಗೊಂಡಾರೀ ಅವ್ರು ಒಂದು ವಾಚ್ ಐ ಥಿಂಕ್ ಅವ್ರ ಕೈಯಾಗ ಯಾವಾಗಲೂ ಇತ್ತು ನೋಡ್ರಿ ನಾನು ಎರಡು ಮೂರು ಲೈವಲ್ಲಿ ಕೂಡ ನೋಡಿದೆ ಅವ್ರ ಕಡೆ ಇತ್ತು ಮತ್ತು ಫೋನು ತೊಗೊಂಡ್ರಿ ಅವ್ರು ಒಂದು ಸ್ಮಾರ್ಟ್ ಫೋನ್ ಇದು ಆ್ಯಪಲ್ ಐಫೋನ್ ತಗೊಂಡಾರಿ ಅದ್ರ ಜೊತೆಗೆ ವಾಚ್ ತೊಗೊಂಡಾರ ಮತ್ತು ಯಾವಾಗಲೂ ಹೇಳ್ತಿದ್ರೆ ನಾ ಒಬ್ಬಳು ಏನಿದೆ ರಾಷ್ಟ್ರ ಅವಾರ್ಡ್ ಬಂದೈತಿ ರಾಷ್ಟ್ರ ಪ್ರಶಸ್ತಿ ಬಂದೈತಿ ನಾನಿದೆ ದೊಡ್ಡ ಸೆಲೆಬ್ರಿಟಿ ಇದಾದಿದೆ ಅಂತ ಹೇಳ್ತೀರಿ ನೋಡಿರಿ ನಿಮ್ಮ ಲೈಫ್ ಎಷ್ಟು ಲೋ ಐತಿ ನೀವೆಲ್ಲ ಯು ಎಸ್ ಒಳಗಿರೋರು ಕಾರ್ ಒಳಗೆ ಓಡೈತೆ ನಾನು ಇವತ್ತಿನವರೆಗೂ ಕ್ಯಾಬಲ್ಲಿ ಓಡಾಡ್ತೀನಿ ನನಗೆ ಹೆಸರಿದೆ ನನ್ನ ಕಡೆ ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಇದೆ ಭಾರತಿ ಇದೇ ಲೈಫ್ ಇದೇ ಇಂಡಸ್ಟ್ರಿ ಇದೇ ಒಂದು ಕಲೆ ಒಬ್ಬ ಕಲಾಕಾರದ ಲೈಫ ಹಿಂಗೈತಿ ಏನು ಮಾಡೋಕ್ಕಾಗಲ್ಲ ಅಂತ ಯಾವಾಗಲೂ ಹೇಳ್ಕೊತಿದ್ರಿ ಐ ಸ್ಟಿಲ್ ರಿಮಂಬರ್ ದೋಸ್ ವರ್ಡ್ಸ್ ಇಟ್ಸ್ ನಾಟಿಂಗ್ ಇನ್ ಲಾಟ್ ಅವತ್ತೆ ಆ್ಯಕ್ಸಿಡೆಂಟ್ ಆಗೋದು ಇನ್ನೊಂದು ಒಂದು ತಾಸು ಆಯ್ತಂದ್ರೆ ಅಂದ್ರೆ ಚಾಟಿಂಗ್ ಮಾಡಿದ್ವಿ ರೀ ಅಷ್ಟೇ ಫೋಟೋಸ್ ಕಳಿಸಿದ್ನಲ್ಲ ಅದು ಮೇಡಮ್ ಥರ ರೆಡಿಯಾಗಿ ರಚಿತಾ ರಾಮ್ ಮ್ಯಾಡಮ್ ಥರ ರೆಡಿಯಾಗಿ ನಾನೊಂದು ಫೋಟೋಸ್ ಕಳಿಸಿದ್ದೆ ಐ ತಿಂಕ್ ಅದು ಫೇಸ್ಬುಕ್ಕಲ್ಲಿದೆ ಅದಕ್ಕೆ ಕಳಿಸಿದ ಅದಕ್ಕೊಂದು ರಿಸ್ಪಾನ್ಸ್ ಕೊಟ್ಟಿದ್ರು ಅವರು ಐ ಕ್ಯಾನ್ ಶೋ ದ್ಯಾಟ್